ಇಬ್ರು ದಿಗ್ಗಜರನ್ನ ಡೈರೆಕ್ಟ್ ಮಾಡಿದ್ದೀವಿ. ಎಲ್ಲರೂ ದಿಗ್ಗಜರ ಹೆಂಗೆ ಅಂದ್ರೆ ಆಸ್ ಅ ಫ್ಯಾನ್ ನಾನೊಂದು ಸಿನಿಮಾ ಶಿವಣ್ಣ ಸಿನಿಮಾ ನೋಡ್ಬೇಕಾದ್ರೆ ಯಾವ ಮೂಮೆಂಟಿಗೆ ವಿಷಲ್ ಹೊಡೆಯಕ್ಕೆ ಇಷ್ಟಪಡ್ತೀನಿ ಅಂತ ನಾನೇನೋ ಒಂದು ಅನ್ಸಿರುತ್ತೆ. ಓಕೆ, ಜಯರಾಮ್ ಸರ್ ಆಗಲಿ, ಅನುಪಮ್ ಖೇರ್ ಆಗಲಿ, ಇವ್ರ ಸಿನಿಮಾಗಳನ್ನ ನೋಡ್ಕೊಂಡು ನೋಡ್ಕೊಂಡು ಬೆಳೆದಿರ್ತೀವಿ. ಓಕೆ, ಇವ್ರು ಇಷ್ಟು ಜನ ಇಷ್ಟು ದೊಡ್ಡ ಟ್ಯಾಲೆಂಟ್ನ ಹೆಂಗೆ ಯೂಟಿಲೈಸ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಆ ಪರ್ಫಾರ್ಮೆನ್ಸ್ನ ಹೆಂಗೆ ತೊಗೊಂಡು ಸಿನಿಮಾದಲ್ಲಿ ಹಾಕಿದ್ರೆ ಅದು ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಅಂತ ಯೋಚನೆ ಮಾಡ್ತೀನಿ. ಸೊ ಆ್ಯಸ್ ಎ ಡೈರೆಕ್ಟರ್ ಅದನ್ನ ಯೋಚನೆ ಮಾಡ್ತಾ ಇರ್ತೀನಿ, ಆ್ಯಸ್ ಅ ಫ್ಯಾನ್ ಎಲ್ಲಿ ವಿಷನ್ ಓಡಿಸ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ಕಂಟೆಂಟ್ನ ಬಿಡದೆ ಕಂಟೆಂಟ್ ಒಳಗಡೆನೇ ಇರಬೇಕು ಆ ವಿಷಲ್ ಓಡಿ ಮೂಮೆಂಟ್. ಕಂಟೆಂಟ್ ಆಚೆ ಹೋಗಿ ವಿಷಲ್ ಓಡಿ ಬಾರ್ದು, ಕಂಟೆಂಟ್ ಒಳಗಡೆ ಆ ವಿಷಲ್ ಓಡಿ ಮೂಮೆಂಟ್ ಎಲ್ಲೆಲ್ಲಿ ಬರ್ಬೋದು ಅಂತ ನಾನು ಹಂಗೆ ಯೋಚನೆ ಮಾಡ್ಕೊಂಡು ಬರ್ಕೊಂಡು ಹೋಗ್ತೀನಿ. ಐ ತಿಂಕ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ತುಂಬ ಕಲ್ತಿದ್ದೀನಿ ಎಲ್ಲರ ಜೊತೆನೂ ವರ್ಕ್ ಮಾಡಿ, ಹೊಸಬ್ರತನೂ ಕಲ್ತಿದ್ದೀನಿ. ಅಥವಾ ಇಲ್ಲಿ ನಮ್ಮ ಅಂದರೆ ಹೇ ಕಲಿಯೋದ ಎಲಿಮೆಂಟ್ಸ್ ತುಂಬ ಇದೆ ಅವ್ರ ಎಕ್ಸ್ಪೀರಿಯನ್ಸಿಂದ. ಸೊ ಪ್ರತಿ ಸಿನಿಮಾನೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಸಿನಿಮಾ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಎವ್ರಿ ಒನ್.